ಕಾಂಗ್ರೆಸ್ ಬೀದಿ ಜಗಳ ಎಂಬ ಅಶೋಕ್ ಹೇಳಿಕೆ ವಿಚಾರವಾಗಿ ಆರ್ ಅಶೋಕ್ಗೆ ಡಿಕೆಶಿ ಪರೋಕ್ಷವಾಗಿ ತಿರುಗೇಟನ್ನು ನೀಡಿದ್ದಾರೆ. ಒಂದು ಕಡೆ ಸುಧಾಕರ್ ಅವರಿಗೆ ತಿರುಗೇಟ್ ನೀಡಿದ್ರೆ ಮತ್ತೊಂದು ಕಡೆ ಆರ್ ಅಶೋಕ್ ಅವರು ಕಾಂಗ್ರೆಸ್ನವರದ್ದು ಬೀದಿ ಜಗಳ ಅಂತ ಹೇಳಿಕೆ ನೀಡಿದ್ರು. ಈ ಒಂದು ವಿಚಾರವಾಗಿ ಅಶೋಕ್ಗೆ ಪರೋಕ್ಷವಾಗಿ ತಿರುಗೇಟನ್ನು ನೀಡಿದ್ದಾರೆ ಡಿಕೆಶಿ. ನಾನು ಅಶೋಕ್ ಅವರಿಗೆ ಅಭಿನಂದಿಸುತ್ತೇನೆ. ಈಗಲಾದರೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಒಪ್ಪಿಕೊಂಡಿದ್ದಾರೆ. ಆರ್ ಅಶೋಕ್ ಹೇಳಿಕೆಗೆ ಕೆಪಿಸಿಸಿ ಅಧ್ಯಕ್ಷರು ಈ ರೀತಿಯಾಗಿ ವ್ಯಂಗ್ಯ ಮಾಡಿದ್ದಾರೆ. ಕಾಂಗ್ರೆಸ್ ನಲ್ಲಿ ಬೀದಿ ಜಗಳ ಆಗ್ತಿದೆ ಅಂತ ಆರ್ ಅಶೋಕ್ ಅವರು ಹೇಳಿಕೆಯನ್ನ ನೀಡಿದ್ರು. ಈ ಒಂದು ವಿಚಾರವಾಗಿ ಆರ್ ಅಶೋಕ್ ಅವರಿಗೆ ಡಿಕೆಶಿ ಪರೋಕ್ಷವಾಗಿ ತಿರುಗೇಟನ್ನ ನೀಡಿದ್ದಾರೆ. ನಾನು ಅಶೋಕ್ ಅವರಿಗೆ ಅಭಿನಂದಿಸುತ್ತೇನೆ. ಈಗಲಾದರೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಒಪ್ಪಿಕೊಂಡಿದ್ದಾರೆ ಆರ್ ಅಶೋಕ್ ಅವರು. ನಿಮ್ಮ ಕೃಷಿ ಭೂಮಿಯಿಂದ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಸಾಧಕರಿಂದ ನೇರವಾಗಿ ಕಲಿಯಿರಿ. ಹೇಳ್ತಾರೆ ಕಾಂಗ್ರೆಸ್ ಜಗಳ ಬೀದಿಗೆ ಬಂದಿದೆ, ಇರೋ ವ್ಯವಸ್ಥೆ ಒಂದು ಸಾರಿ 4 ಜನ ಕಿತ್ತಾಡ್ತಾ ಇದ್ದಾರೆ. ಬಹಳ ಸಂತೋಷ, ಅವ್ರಿಗೆ ಅಭಿನಂದಿಸ್ತೀನಿ. ಅಟ್ಲೀಸ್ಟ್ ಒಪ್ಪಿಕೊಂಡಿದಾರಲ್ಲ ನಮಗೆ, ಕಾಂಗ್ರೆಸ್ಗೆ ಜನ ಅಧಿಕಾರ ಕೊಡ್ತಾ ಇದ್ದಾರೆ ಅಂತೇಳಿ ಅಶೋಕ್ ಅಭಿನಂದಿಸ್. ಹಾಗೆ ಅಶೋಕ್ ಹೇಳ್ತಾರೆ ಕಾಂಗ್ರೆಸ್ ಜಗಳ ಬೀದಿಗೆ ಬಂದಿದೆ, ಇರೋ ವ್ಯವಸ್ಥೆ ಒಂದು ಸಾರಿ 4 ಜನ ಕಿತ್ತಾಡ್ತಾ ಇದ್ದಾರೆ. ಭಾಳ ಸಂತೋಷ, ಅವ್ರಿಗೆ ಅಭಿನಂದಿಸ್ತೀನಿ. ಅಟ್ಲೀಸ್ಟ್ ಒಪ್ಕೊಂಡಿದಾರಲ್ಲ ನಮಗೆ, ಕಾಂಗ್ರೆಸ್ಗೆ ಜನ ಅಧಿಕಾರ ಕೊಡ್ತಾ ಇದ್ದಾರೆ ಅಂತೇಳಿ ಅಶೋಕ್ ಅಭಿನಂದಿಸ್. ಹಾಗೆ ಅಶೋಕ್ ಹೇಳ್ತಾರೆ ಕಾಂಗ್ರೆಸ್ ಜಗಳ ಬೀದಿಗೆ ಬಂದಿದೆ, ಇರೋ ವ್ಯವಸ್ಥೆ ಒಂದು ಸಾರಿ 4 ಜನ ಕಿತ್ತಾಡ್ತಾ ಇದ್ದಾರೆ. ಭಾಳ ಸಂತೋಷ, ಅವ್ರಿಗೆ ಅಭಿನಂದಿಸ್ತೀನಿ. ಅಟ್ಲೀಸ್ಟ್ ಒಪ್ಕೊಂಡಿದಾರಲ್ಲ ನಮಗೆ, ಕಾಂಗ್ರೆಸ್ಗೆ ಜನ ಅಧಿಕಾರ ಕೊಡ್ತಾ ಇದ್ದಾರೆ ಅಂತೇಳಿ. ನಿಮ್ಮ ಕೃಷಿ ಭೂಮಿಯಿಂದ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬೇಕಾ? ಫ್ರೀಡಂ ಆ್ಯಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಸಾಧಕರಿಂದ ನೇರವಾಗಿ ಕಲಿಯಿರಿ.